ಇವತ್ತು ರಾಜ್ಯಾದ್ಯಂತ ಇವತ್ತು ವೀಕೆಂಡ್ ಕರ್ಫ್ಯೂ ಇವತ್ತು ನಿನ್ನೆ 8 ಗಂಟೆಯಿಂದ ಸೋಮವಾರ ಬೆಳಿಗ್ಗೆ 5 ಗಂಟೆ ತನಕ ಸರ್ಕಾರ ಆದೇಶ ಹೊರಡಿಸಿದೆ. ಆದ್ರೆ ಜನರಿಗೆ ಮಾತ್ರ ಭಾರಿ ಕಷ್ಟ ಆಗಿದೆ. ಬಡವರಿಗೆ ಆಗಲೇ, ಕೂಲಿ ಕಾರ್ಮಿಕರಿಗೆ, ಆಟೋ ಡ್ರೈವರಿಗೆ ಮಾಡೋದಿದ್ರೆ ಸರಿಯಾಗಿ ಮಾಡಿ. ಲಾಕ್ಡೌನ್ ಮಾಡೋದು ನಮ್ದೇನು ತಪ್ಪ, ನಮ್ದೇನೋ ಇದಿಲ್ಲ, ಅದು ಅಫೀಷಿಯಲ್ ಇಲ್ಲ. ಮಾಡೋದಿದ್ರೆ ಸರಿಯಾಗಿ ಲಾಕ್ಡೌನ್ ಮಾಡಿ ನೀವು. ಆದ್ರೆ ಒಬ್ಬರಿಗೆ ಒಂದು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಯಾಕೆ ಮಾಡ್ತೀರಿ ನೀವು? ಮಾಡೋದು ಸರಿಯಾಗಿ ಮಾಡಿ. ಕೋವಿಡ್ ಅಂದ್ರೆ ಚುನಾವಣೆ ಟೈಮಲ್ಲಿ ಯಾವುದು ಕೋವಿಡ್ ಬರೋದಿಲ್ಲ, ನಿಮ್ಗೆ ಕೋವಿಡ್ ಬರೋದಿಲ್ಲ, ಹೊಮ್ರಿಕಾನ್ ವೈರಸ್ ಯಾವುದು ಬರೋದಿಲ್ಲ. ಇಂಥ ಸಮಯದಲ್ಲಿ ಮಾತ್ರ ನಿಮ್ಗೆ ಕೋವಿಡ್ ಬರ್ತದೆ, ವೈರಸ್ ಬರ್ತದೆ, ಎಲ್ಲ ಬರ್ತದೆ ಯಾವ ಈ ಚುನಾವಣೆ ಮುಗಿದಂತ. ಅದಕ್ಕಾಗಿ ತಾವು ಮಾಡೋದಿದ್ರೆ ಸರಿಯಾಗಿ ಮಾಡಿ, ಲಾಕ್ಡೌನ್ ಮಾಡಿ. ಕಳೆದ ಬಾರಿ ಫಸ್ಟ್ ಸಮಯದಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಗೆ ಮಾಡಿದ್ರಿ ಕೋವಿಡ್ ಅಲ್ಲಿ ಲಾಕ್ಡೌನ್ ಹೇಗೆ ಮಾಡಿದ್ರಿ, ಅದೇ ತರ ಲಾಕ್ಡೌನ್ ಮಾಡಿ. ಅದ್ರ ಜನರು ಒಪ್ಪುವಂಥದ್ದು. ಆದ್ರೆ ನೀವು ಇಲ್ಲಿ ಜನಸಾಮಾನ್ಯ ಎಷ್ಟೊಂದು ಕಷ್ಟ ಇದೆ ಇಲ್ಲಿ. ಸರ್ಕಾರದಿಂದ ಮಾತ್ರ ಕಿರಾಣಿ ಅಂಗಡಿ, ಮೆಡಿಕಲ್ ಶಾಪ್ ಮಾತ್ರ ಓಪನ್ ಇಟ್ಟು, ಉಳಿದ ಅಂಗಡಿಯನ್ನು ಮಾತ್ರ ನೀವು ಉಳಿದ ಅಂಗಡಿಯನ್ನು ಮಾತ್ರ ನೀವು ಬಂದ್ ಮಾಡಿ ಅಂತ ಹೇಳೋದು, ಅದು ಯಾವ ತರ ನಮಗಂತೂ ಅರ್ಥ ಆಗುದಿಲ್ಲ. ಅದು ಅದಕ್ಕೆ ಮಾಡೋದ್ರೆ ಸರಿಯಾಗಿ ಮಾಡಬೇಕು. ನೀವು ಇದು ಮಾಡಿದ್ರೆ ಸರಿಯಾಗಿ ಮಾಡಬೇಕು ಅಂತೇಳಿ ನಮ್ದು ಈ ಮೂಲಕ ತಿಳಿಸ್ತಾ ಇದ್ದೀವಿ.
हमसे जुड़े रहने के लिए हमारे चैनल फिक्र खबर टीवी को सब्सक्राइब करें, वीडियो को लाइक और शेयर करें। मजीद खबरों के लिए विजिट करें फिक्र खबर .com।